ಹಾಯ್ ನಮಸ್ತೆ ಹಾಗೇನೆ ಹಾಬೀಸ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬೀಟ್ರೂಟ್ ಸಾಸಿವೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಬೀಟ್ರೂಟ್ ಸಾಸಿವೆ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡುವ ತುರಿದ ಬೀಟ್ರೂಟ್ 1 ಕಪ್ ಒಂದು ಮೀಡಿಯಂ ಸೈಜ್ ಇದು ಬೀಟ್ರೂಟ್ ಅನ್ನು ತುರಿದು ಇಟ್ಕೊಂಡಿದ್ದೇನೆ ಕಾಯಿ ತುರಿ 1 ಕಪ್ ಒಣ ಮೆಣಸು 2 ರಿಂದ 3 ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಮೆಣಸು ಹಾಕೊಳ್ಳಬಹುದು ಸಾಸಿವೆ 2 ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹುಳಿ ಸ್ವಲ್ಪ ನೀವು ಇಲ್ಲಿ ಹುಳಿಯ ಬದಲಿಗೆ ಹುಳಿ ಮೊಸರನ್ನು ಕೂಡ ಯೂಸ್ ಮಾಡಬಹುದು ಒಗ್ಗರಣೆಗೆ ತುಪ್ಪ 1 ಸ್ಪೂನ್ ಉದ್ದಿನ ಬೇಳೆ 1/2 ಸ್ಪೂನ್ ಸಾಸಿವೆ 1/2 ಸ್ಪೂನ್ ಕರಿಬೇವಿನ ಎಲೆ ಸ್ವಲ್ಪ ಈಗ ಬೀಟ್ರೂಟ್ ಸಾಸಿವೆ ಹೇಗೆ ಮಾಡೋದು ಅಂತ ನೋಡುವ ಒಂದು ಪಾತ್ರೆಯಲ್ಲಿ ತುರಿದ ಬೀಟ್ರೂಟ್ ಅನ್ನು ಹಾಕೊಳ್ಳತಾ ಇದ್ದೇನೆ ಬೇಯಿಸಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳಿ ಈಗ ಮಸಾಲಾ ರೆಡಿ ಮಾಡುವ ಒಂದು ಮಿಕ್ಸಿ ಜಾರ್ ನಲ್ಲಿ ಕಾಯಿ ತುರಿ ಹಾಕೊಳ್ಳತಾ ಇದ್ದೇನೆ ಹುಳಿಯನ್ನು ಹಾಕಿ ಸಾಸಿವೆ ಹಾಕೊಳ್ಳತಾ ಇದ್ದೇನೆ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಗ್ರೈಂಡ್ ಮಾಡಿ ನೋಡಿ ಹೀಗೆ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಮಾಮೂಲಿ ಸಾಂಬಾರಿಗೆ ಗ್ರೈಂಡ್ ಮಾಡಿದ ಹಾಗೆ ಗ್ರೈಂಡ್ ಮಾಡಿದ್ರೆ ಸಾಕು ಬೀಟ್ರೂಟ್ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿಕೊಂಡ ಮಸಾಲಾ ಪೇಸ್ಟ್ ಅನ್ನು ಹಾಕೊಳ್ಳತಾ ಇದ್ದೇನೆ ಸ್ವಲ್ಪ ನೀರು ಸೇರಿಸಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಹಾಕಿ ಮಿಕ್ಸ್ ಮಾಡಿ ಈಗ ಕುದಿಲಿಕ್ಕೆ ಬಿಡಿ ಇದನ್ನು ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಕುದಿ ಬಂದಾಗ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಮಾಡುವ ತುಪ್ಪ ಮತ್ತೆ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ ಉದ್ದಿನ ಬೇಳೆ ಗೋಲ್ಡನ್ ಕಲರ್ ಬಂದಾಗ ಸಾಸಿವೆ ಹಾಕೊಳ್ಳತಾ ಇದ್ದೇನೆ ಸಾಸಿವೆ ಸಿಡಿದ ಮತ್ತೆ ಕರಿಬೇವಿನ ಎಲೆ ಹಾಕಿ ಈ ಒಗ್ಗರಣೆಯನ್ನು ಬೀಟ್ರೂಟ್ ಸಾಸಿವೆಗೆ ಹಾಕಿದ್ರೆ ತುಂಬಾ ಸುಲಭವಾದ ಹಾಗೆ ರುಚಿಯಾದ ಬೀಟ್ರೂಟ್ ಸಾಸಿವೆ ರೆಡಿ ಟು ಸರ್ವ್ ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿ ಹಾಗೆ ದೋಸೆ ಚಪಾತಿಗೆ ಕೂಡ ಸರ್ವ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ